ಹಲೋ ಗೆಳೆಯರಿ ಎಲ್ಲರಿಗೂ ನಮಸ್ಕಾರ ಮೂಡು ಚಾಲ್ಗೆ ಸರ್ ಸ್ವಾಗತ. ಇವತ್ತು ನಾವು ಹಿಂಗೆಲ್ಲ ಪಾಯ್ತೀವಿ ಅಂದ್ರೆ ಚಿಕ್ಕಪೇಟೆ ಮೈನ್ ರೋಡ್ ಅಲ್ಲಿ ಇದ್ರಿ. ಚಿಕ್ಕಪೇಟೆ ಮೈನ್ ರೋಡ್ ಅಲ್ಲಿ ಹೋಟೆಲ್ ವಿಜಯ ವಿಹಾರ್ ಕಾಣಿಸ್ತಾ ಇದೆ. ಈ ಹೋಟೆಲ್ ಹತ್ರ ಬಂದ್ಬಿಟ್ಟು ಪಕ್ಕದಲ್ಲೇ ಒಂದು ಸಂಧಿ ಸಿಗುತ್ತೆ ಫ್ರೆಂಡ್ಸ್. ಆ ಸಂಧಿಯಲ್ಲಿ ನಾನು ನಿಮ್ಗೆ ಒಂದು ಸೂಪರ್ ಆಗಿರುವಂತಹ ಕುರ್ತಿ ಅಂಗಡಿನ ಪೋಚೆ ಮಾಡಕ್ ಬಂದಿದ್ದೀನಿ. ಈ ಕುರ್ತಿ ಅಂಗಡಿಯ ವಿಶೇಷತೆ ಏನಪ್ಪ ಅಂದ್ರೆ ಇಲ್ಲಿ ನಿಮ್ಗೆ ಹೋಲ್ಸೇಲ್ ಅಂಡ್ ರಿಟೇಲ್ ಎರಡು ಸಿಗುತ್ತೆ. ಲೈಕ್ ಸಿಂಗಲ್ ಪೀಸ್ ಬೇಕಾದ್ರೆ ಸಿಂಗಲ್ ಪೀಸ್ ಪರ್ಚೇಸ್ ಮಾಡ್ಕೋಬಹುದು, ಬಲ್ಕ್ ಆಗ್ಬೇಕಾ ಬಲ್ಕ್ ಆಗಿ ಪರ್ಚೇಸ್ ಮಾಡ್ಕೋಬಹುದು. 110 ರೂಪಾಯಿಂದ ನಿಮ್ಗೆ ಕುರ್ತೀಸ್ಗಳು ಸ್ಟಾರ್ಟ್ ಆಗುತ್ತೆ. ಡೈಲಿವರ್ ಕುರ್ತೀಸ್ಗಳಾಗ್ಲಿ, ಫಂಕ್ಷನ್ಸ್, ಪಾರ್ಟೀಸ್ಗಳಿಗೆ ಬೇಕಾಗಿರುವಂತಹ ಕುರ್ತೀಸ್ಗಳಾಗ್ಲಿ, ಅಥವಾ ಬೇರೆ ಏನ್ ಹೇಳೋದು, ನಾಟ್ ಓನ್ಲಿ ಕುರ್ತೀಸ್, ಲೆಗ್ಗಿನ್ಸ್ ಇದೆ, ಜೆಗ್ಗಿನ್ಸ್ ಇದೆ, ದುಪ್ಪಟಾಸ್ ಇದೆ, ಜೀನ್ಸ್ ಇದೆ. ಇದರ ಒಂದು ಆಲ್ ಇನ್ ಒನ್ ಸ್ಟೋರ್ ಅಂತಾನೆ ಇದನ್ನ ಹೇಳ್ತೀನಿ. ಅಂಗಡಿಯ ಹೆಸರು ಬಂದ್ಬಿಟ್ಟು ಆಧುನಿಕ್ ಡ್ರೆಸ್ ಲೈನ್ ಅಂತಂದ್ಬಿಟ್ಟು. ಸೂಪರ್ ಆಗಿರುವಂತಹ ಡ್ರೆಸ್ ಅಂಗಡಿ ಫ್ರೆಂಡ್ಸ್ ಇದು. ಇದು ಒಂದೇ ಒಂದ್ಸತಿ ನೀವು ವಿಸಿಟ್ ಮಾಡಿ, ನೀವೇನಾದ್ರೂ ನಾನು ಮೊದಲೇ ಹೇಳ್ದಂಗೆ ಪರ್ಸನಲ್ ಯೂಸ್ಗೆ ನೀವೇ ನಿಮಗೆ ಬೇಕಾಗೋ ಇದೆ ಅಂದ್ರೆ ನೀವು ಬಂದು ಪರ್ಚೇಸ್ ಮಾಡ್ಕೋಬಹುದು. ಆರ್ ಎಲ್ಸ್ ಇಲ್ಲ ರೀ, ನಾನು ವ್ಯಾಪಾರ ಮಾಡ್ತಾ ಇದ್ದೀನಿ, ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನನಗೆ ಹೋಲ್ಸೇಲ್ ದರದಲ್ಲಿ ಕುರ್ತೀಸ್ಗಳೆಲ್ಲ ಬೇಕು ಅಂದ್ರೆ ಹಾಗೂ ಬಂದು ಇಲ್ಲಿ ಪರ್ಚೇಸ್ ಮಾಡ್ಕೋಬಹುದು. ಸೊ ಈ ಕಡೆ ನೀವು ನೋಡ್ತಾ ಇರಲ್ಲ, ಈ ಬಿಲ್ಡಿಂಗ್ ಅಲ್ಲಿ ಫಸ್ಟ್ ಫ್ಲೋರ್ ಅಲ್ಲೇ ನಮಗೆ ಕುರ್ತಿ ಅಂಗಡಿ ಸಿಕ್ಬಿಡುತ್ತೆ. ಸೊ ಇದೇ ಬಂದ್ಬಿಟ್ಟು ಅಂಗಡಿ ವ್ಯೂ ಆಗಿರುತ್ತೆ. ನಾನು ನೀಟಾಗಿ ನಿಮಗೆ ಅಂಗಡಿನ ತೋರಿಸ್ಬಿಡ್ತೀನಿ, ನೋಡ್ಕೋಬಿಡ್ರಿ. ಸೂಪರ್ ಆಗಿದೆಲ್ಲ, ಅಂಗಡಿ ನೀಟಾಗಿ ಆರ್ಗನೈಸ್ ಮಾಡಿಟ್ಟಿದ್ರು. ಮೇನ್ಲಿ ಬಂದ್ಬಿಟ್ಟು ಇವ್ರ ಹತ್ರ ಕಲೆಕ್ಷನ್ಸ್ ಬಂದ್ಬಿಟ್ಟು ಹ್ಯೂಜ್ ಇದೆ ಫ್ರೆಂಡ್ಸ್. ಇವಾಗ ಯಾವುದು ಟ್ರೆಂಡ್ ಅಲ್ಲಿದೆಯೋ ಆ ಥರ ಕುರ್ತೀಸ್ಗಳೆಲ್ಲ ಬಂದ್ಬಿಟ್ಟು ಇವ್ರ ಹತ್ರ ಅವೈಲೇಬಲ್ ಇರುತ್ತೆ. ಇದು ಮಾತ್ರ ಅಲ್ಲದೆ ನಿಮಗೆ ಆನ್ಲೈನ್ ಸರ್ವಿಸ್, ಕೊರಿಯರ್ ಫೆಸಿಲಿಟಿ, ಈ ಥರ ಎಲ್ಲ ರೀತಿಯ ಆಪ್ಷನ್ಸು ಇದೆ. ಸ್ಕ್ರೀನ್ ಮೇಲಿರೋ ನಂಬರು ಕಾಲ್ ಮಾಡಿ ಇವ್ರ ಹತ್ರ ವಿಚಾರಿಸಿ ಯಾವ ಕಲೆಕ್ಷನ್ ಬೇಕೋ ನೀವು ಇವ್ರ ಹತ್ರ ಖುದ್ದಾಗಿ ಪರ್ಸ್ನಲ್ ಆಗಿ ಪರ್ಚೇಸ್ ಮಾಡ್ಕೊಬೋದು. ನಾನು ಮೊದಲೇ ಹೇಳ್ದಂಗೆ 110 ರುಪೀಸಿಂದ ಇವ್ರ ಹತ್ರ ಕುರ್ತೀಸ್ಗಳು ಸಿಗೋದ್ರಿಂದ ಯಾವ ಕುರ್ತೀಸ್ ಬೇಕೋ ನೀವು ಇದ್ರ ಮುಖಾಂತರವಾಗಿ ಪರ್ಚೇಸ್ ಮಾಡ್ಕೋಬೋದು. ನಾನು ಮಾತಾಡೋದಲ್ಲದೆ ಈ ಸ್ಟೋರ್ ಓನರ್ ಕೂಡ ಸೂಪರಾಗಿ ಮಾತಾಡ್ತಾರೆ, ಅವ್ರ ಮಾತು ಸಹ ಕೇಳೋಣ, ಬನ್ನಿ. ಎಲ್ಲರಿಗೂ ನಮಸ್ಕಾರ, ನಮ್ಮ ಹೆಸರು ಕಿಶೋರ್. ನಮ್ಮ ಶಾಪ್ ಅಂಗಡಿ ಹೆಸರು ಆಧುನಿಕ್ ಡ್ರೆಸ್ ಲ್ಯಾಂಡ್, ಚಿಕ್ಕಪೇಟ್ನಲ್ಲಿ ಇದೆ. ವಿಜಯವಾರ ಹೋಟೆಲ್ ಪಕ್ಕ ಸಂದಿನಲ್ಲಿ ನಮ್ಮ ಅಂಗಡಿ ಇದೆ ಚಿಕ್ಕದು. ಬನ್ನಿ ಎಲ್ಲರೂ, ಹೋಲ್ಸೇಲ್ ಶಾಪ್ ಇದೆ, ಪ್ಲಸ್ ರಿಟೇಲರ್ ಸಪ್ರೇಟ್ ನಮ್ಮದು ಅಂಗಡಿ ಇದೆ. ಇಲ್ಲಿ ರಿಟೇಲರ್ ಕೊಡ್ತೀವಿ, ಒಂದು 2 ಪೀಸ್ 3 ಪೀಸ್ ಕೊಡ್ತೀವಿ, ಬಟ್ ಜಾಸ್ತಿ ನಮ್ಮದು ಹೋಲ್ಸೇಲ್ ಇದೆ. ಎಲ್ಲ ಬಂಡಲ್ ಟು ಬಂಡಲ್ ಬರ್ತಿದೆ, ವೆರೈಟಿ ಎಲ್ಲ ನ್ಯೂ ವೆರೈಟಿ ಇದೆ. ಸ್ಟಾರ್ಟಿಂಗ್ ನಮ್ಮದು 110 ರೂಪಾಯಿಂದ ಸ್ಟಾರ್ಟ್ ಇದೆ. ತುಂಬ ವೆರೈಟಿಗಳು ಇದೆ, ಲೆಗಿನ್ಸ್ ಇದೆ, ದುಪ್ಪಟ ಇದೆ, ಎಲ್ಲ ವೆರೈಟಿ ತುಂಬ ಇದೆ. ಒಂದು ಸರಿ ಬಂದು ವಿಸಿಟ್ ಮಾಡಿ, ಒಂದು ಸರಿ ನಮಗೆ ಚಾಯ್ಸ್ ಕೊಡಿ. ಓಕೆ ಸರ್. ಇದೆಲ್ಲ ಎಷ್ಟು? 110 ರುಪೀಸ್. 110 ರುಪೀಸ್. ಓಕೆ. ಡಿಸೆಂಟ್, ತುಂಬ ಪ್ರಿಂಟ್ಗಳು ಇದೆ. ಓಕೆ. 40-45 ಪ್ರಿಂಟ್ ಇದೆ. 40-45 ಪ್ರಿಂಟ್ಸ್ಗಳು ಬರುತ್ತವೆ. ತುಂಬ ಪ್ರಿಂಟ್ಗಳು ಬರ್ತದೆ. ಓಕೆ. ಫುಲ್ ಡಿಫ್ರೆಂಟ್ ಪ್ರಿಂಟ್ ಬರ್ತದೆ. ಹಾಂ. ಪ್ಯೂರ್ ಯೋನ್ ಕ್ವಾಲಿಟಿ ಇದೆ. ಹೆವಿ ಬಟ್ಟೆ ಇದೆ, ಲೋಕಲ್ ಏನು ಬಟ್ಟೆ ಇಲ್ಲ. ಓಕೆ. ಗ್ಯಾರಂಟಿ ಕ್ಲಾತ್ ಬರ್ತದೆ. ಐಟಮ್ ತುಂಬ ಚೆನ್ನಾಗಿದೆ, ಸಾಫ್ಟ್ ಬಟ್ಟೆ ಇದೆ. ಇವಾಗ ಹೊಸದಾಗಿ ಬಿಸ್ನೆಸ್ ಮಾಡೋರಿಗೆ ಸ್ಟಾರ್ಟ್ಅಪ್ ಕರೆಕ್ಟ್ ಆಗಿರುತ್ತಲ್ವರ? ಬಿಸ್ನೆಸ್ ಮಾಡೋರಿಗೆ ತುಂಬ ಈಸಿ. ಆರಾಮ 200 ರುಪೀಸ್ ಸೆಲ್ಲಿಂಗ್ ಆಗ್ತದೆ. 200 ರುಪೀಸ್ಗೆ ಸೆಲ್ ಮಾಡ್ಬೋದು. 1-2 ಪ್ರಾಫಿಟ್ ಸಿಗ್ತದೆ. ಹೌದು. ಐಟಮ್ ತುಂಬ ಚೆನ್ನಾಗಿದೆ. ಇದನ್ನ ನಾವು ಈ ತರ ಬಂಡಲ್ ಆಗಿ ಪರ್ಚೇಸ್ ಮಾಡ್ಕೊಬೇಕು. ಬಂಡಲ್ ತಗೋಬೇಕು. ಬಂಡಲ್ ನಲ್ಲಿ 4-5 ಪೀಸ್ ಬರ್ತದೆ. ತುಂಬ ಪ್ರಿಂಟ್ಗಳು ಇದೆ. ಓಕೆ. 40-45. ಇನ್ನೊಂದು ನೆಕ್ಸ್ಟ್ ಐಟಮ್ ನಿಮಗೆ ತೋರಿಸ್ತೀನಿ, 2-ton ಕ್ಲಾತ್. 2-ton ಬಟ್ಟೆ. 2-ton ಶೈನಿಂಗ್ ಬಟ್ಟೆ ಬರ್ತದೆ. ಓಕೆ. ತುಂಬಾ ಚೆನ್ನಾಗಿ ಫ್ಯಾನ್ಸಿ ಬಟ್ಟೆ ಇದೆ. ಹಾ. ಆರಾಮ 250-275 ಸೆಲ್ಲಿಂಗ್ ಆಗ್ತದೆ. 250-225 ರುಪೀಸ್. 125. ಸೂಪರ್ ಸೂಪರ್. 125 ರುಪೀಸ್. ಓಕೆ. ಚೆನ್ನಾಗಿದೆ ವೆರೈಟಿ. ಓಕೆ. ಇದೆಲ್ಲ ವೆರೈಟಿ 40-45 ವೆರೈಟಿ ಸಿಕ್ತದೆ. ಓಕೆ. ಸೇಮ್ ಕಲರ್ ಬೇಡ ಸರ್, ಬೇರೆ ಕಲರ್, ಬೇರೆ ಕಲರ್ ತಗಿರಿ. 125. ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ, ಸೂಪರ್ ಆಗಿ ಓನರ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಹಾಗೆ ಇನ್ನೂ ಕೂಡ ಕುರ್ತೀಸ್ಗಳನ್ನ ತೋರಿಸ್ತಾ ಇದ್ರೆ ಇದೆಲ್ಲ ಕೂಡ ನಿಮ್ಗೆ 120, 150, 180 ಈ ತರ ರೇಂಜಸ್ ಅಲ್ಲಿ ನಿಮ್ಗೆ ಕುರ್ತೀಸ್ಗಳೆಲ್ಲ ಸಿಗುತ್ತೆ. ಅಂಡ್ ನಾನು ಮೊದಲೇ ಹೇಳ್ಬಿಟ್ಟಿನಿ, ಇದನ್ನ ಸೆಟ್ ಆಗಿ ಬಂಡಲ್ ಆಗಿ ಪರ್ಚೇಸ್ ಮಾಡ್ಕೊಬೇಕಾಗುತ್ತೆ. ಸಿಂಗಲ್ ಪೀಸ್ ಬೇಕು ಅಂದ್ರೆ ಅವ್ರು ಹೇಳ್ದಂಗೆ ಇನ್ನೂ ಒಂದು ಅಂಗಡಿ, ಇವ್ರದೇ ಇನ್ನೂ ಒಂದು ಶಾಪ್ ಇದೆ, ಅಲ್ಲೇ ಪಕ್ಕದಲ್ಲೇ ಬಂದ್ಬಿಟ್ಟು ನೀವು ಸಿಂಗಲ್ ಆಗಿ ಕೂಡ ಪರ್ಚೇಸ್ ಮಾಡ್ಕೋಬಹುದು. ಓ ನ್ಯೂಸಿಗೆ ಬರಬೇಕು ಅಂದ್ರೆ ದಯವಿಟ್ಟು ಒಂದೇ ಒಂದ್ಸತಿ ನೀವು ಆಧುನಿಕ್ ಡ್ರೆಸ್ ಲೈನ್ಗೆ ವಿಸಿಟ್ ಮಾಡಲೇಬೇಕು. ಆರ್ ಎಲ್ ಸ್ಟೋರ್ ಇಟ್ಟಿದ್ದೀರಾ ಅಂದ್ರೆ ಒಂದೇ ಒಂದ್ಸತಿ ಬಂದು ಇವ್ರ ಹತ್ರ ತುಂಬಾನೇ ಒಳ್ಳೆ ಕ್ವಾಲಿಟಿಯಲ್ಲಿ ಡ್ರೆಸ್ಸಸ್ಗಳೆಲ್ಲ ಸಿಗುತ್ತೆ. ಓಕೆನಾ? ಅಂಡ್
ಇನ್ನ ಒಂದು ಮೇನ್ ವಿಷಯ ನಾನು ನಿಮ್ಮ ಹತ್ರ ಮೆನ್ಷನ್ ಮಾಡಲೇಬೇಕು. ಏನಪ್ಪಾ ಅಂದರೆ ಇವ್ರ ಹತ್ರ ಇರುವಂಥ ಕಲೆಕ್ಷನ್ಸ್ ಬಂದುಬಿಟ್ಟು ನಾರ್ಮಲ್ ಆಗಿ ಯೂಶ್ವಲಿ ಸಿಗುವಂಥ ಮಾರ್ಕೆಟಲ್ಲಿ ಇರುವಂಥ ಪ್ರೈಸ್ಗಿಂತ ಇನ್ನೂ ಕಡಿಮೆ ಬೆಲೆಯಲ್ಲಿ ನಾವು ಕೋಟ್ ಮಾಡ್ತಾ ಇದ್ದೀವಿ ಮೇಡಮ್. ಲೈಕ್ ಈ ಥರ ಕುರ್ತೀಸ್ಗಳೆಲ್ಲ ನಾರ್ಮಲ್ ಆಗಿ ಮಾರ್ಕೆಟಲ್ಲಿ ಏನಿದೆ ಅಂದರೆ ಒಂದು 10-20 ರೂಪಾಯಿ ಜಾಸ್ತಿಲೇ ಮಾಡ್ತಾ ಇದ್ದಾರೆ, ನಾವು ಇನ್ನೂ ಕಡಿಮೆ ಬೆಲೆಯಲ್ಲಿ ನಾವು ನಿಮಗೆ ಕೊಡ್ತಾ ಇದ್ದೀವಿ. ಸೊ ವ್ಯಾಪಾರ ಮಾಡೋರು ಹೆಣ್ಮಕ್ಳು ಎಷ್ಟೋ ಜನ ಬಂದು ಬಿಸ್ನೆಸ್ ಎಲ್ಲ ಮಾಡ್ತಾರೆ, ಮನೇಲೆ ಕುರ್ತೀಸ್ಗಳನ್ನ ಸೆಲ್ ಮಾಡೋರೆಲ್ಲ ಇರ್ತಾರಲ್ಲ, ಸೊ ಅವ್ರಿಗೆ ಹೆಲ್ಪ್ಫುಲ್ ಆಗಿರಲಿ ಅಂದ್ಬಿಟ್ಟು ನಾನು ಈ ಥರ ಮಾಡ್ತಾ ಇದ್ದೀನಿ ಅಂದರು. ಸೊ ವಿಚ್ ಇಸ್ ಸೂಪರ್ ಗುಡ್ ಅನ್ನಿಸ್ತು. ಒಂದೇ ಒಂದ್ಸತಿ ನೀವು ಆಧುನಿಕ್ ಡ್ರೆಸ್ ಲೈನ್ಗೆ ವಿಸಿಟ್ ಮಾಡಿ, ಆ್ಯಂಡ್ ಈ ಥರ ಕುರ್ತೀಸ್ಗಳೆಲ್ಲ ಬೇಕು ಅಂದರೆ ಇದನ್ನು ಸಹ ನೀವು ಪರ್ಚೇಸ್ ಮಾಡ್ಕೊಬೋದು. ಇದನ್ನು ನೀವು ನೋಡ್ತಾ ಇದ್ರಲ್ವ್ರ ಎಷ್ಟು ಸೂಪರ್ ಆಗಿದೆ ನೋಡ್ರಿ, ಆ್ಯಂಡ್ ಅದು ಪ್ರಿಂಟ್ ಎಲ್ಲ ಫುಲ್ ಆಗಿ ಎಂಬ್ರಾಯ್ಡ್ರಿ ಮಾಡಿರುವಂಥ ಕುರ್ತೀಸ್ಗಳಾಗಿರುತ್ತೆ. ಇದರ ನಿಮಗೆ ಯೂಜ್ ಕಲೆಕ್ಷನ್ಸ್ ಇದೆ ನಿಮಗೆ ಈ ಪ್ರೈಸಲ್ಲಿ. ನಾನು ಮೊದಲೇ ಹೇಳ್ದಂಗೆ 100-500 ತನಕ ನಿಮಗೆ ಒಂದೊಳ್ಳೆ ಕಲೆಕ್ಷನ್ಸ್ ಕುರ್ತೀಸ್ಗಳೆಲ್ಲ ಸಿಗುತ್ತೆ. ಲೈಕ್ ಇದನ್ನೆಲ್ಲ ನೀವು ತೊಗೊಂಡೋಗಿ ನೀವು ಎಲ್ಲಿ ಎಷ್ಟಕ್ಕೆ ಬೇಕಾದರೂ ಸೇಲ್ ಮಾಡ್ಬೋದು, ಧಾರಾಳವಾಗಿ 500 ಸೇಲ್ ಮಾಡ್ಬೋದು, ಅರ್ಧಕ್ಕರ್ಧ ನಿಮಗೆ ಲಾಭ ಸಿಗುವಂಥ ಕುರ್ತೀಸ್ಗಳು ಇದಾಗಿರುತ್ತೆ. ಸೂಪರ್ ಅಲ್ಲ. ಸೊ ಇನ್ನೂ ಕೂಡ ನಮಗೆ ತೋರಿಸ್ತಾ ಇದ್ರೆ, ನೀವು ನೋಡ್ತಾ ಇದ್ರೆ ಇದೆಲ್ಲ ಸ್ವಲ್ಪ ಗ್ರ್ಯಾಂಡ್ ಆಗೂ ಇರಬೇಕು, ಬಡ್ಜೆಟ್ ಫ್ರೆಂಡ್ಲಿ ಆಗೂ ಇರಬೇಕು ಅಂತಂದ್ಬಿಟ್ಟು. ಲೈಕ್ ಒಂದು ಬಿಲೋ 300 ನಿಮಗೆ ಒಂದೊಳ್ಳೆ ಕುರ್ತೀಸ್ ಬೇಕು ಅಂದರೆ ನೀವು ಇದಕ್ಕೆಲ್ಲ ಹೋಗ್ಬೋದು. ಆ್ಯಂಡ್ ಇದನ್ನು ನೀವು ನೋಡ್ತಾ ಇದ್ರೆ ಫುಲ್ಲಿ ಬಂದ್ಬಿಟ್ಟು ಚಿಕನ್ ವರ್ಕ್ ಮಾಡಿರುವಂಥದ್ದು, ಜಾರ್ಜೆಟ್ ಫ್ಯಾಬ್ರಿಕ್ ಮೇಲೆ ಅಷ್ಟು ಚೆನ್ನಾಗಿತ್ತು. ಇದರಲ್ಲೂ ನಿಮಗೆ ಕಲರ್ಸ್ ಕಾಂಬಿನೇಷನ್ಸ್ಗಳು ಕೂಡ ಸಿಗುತ್ತೆ. ಸೊ ಇನ್ನೂ ಕೂಡ ನಮಗೆ ತೋರಿಸ್ತಾ ಇದ್ರೆ ಈ ಥರ ಕುರ್ತೀಸ್ಗಳು, ಲೈಕ್ ಇದೆಲ್ಲ ಬಂದ್ಬಿಟ್ಟು ಪಾರ್ಟಿ ವೇರ್ಸ್, ಫಂಕ್ಷನ್ಸ್ ವೇರ್ ಕುರ್ತೀಸ್ಗಳಾಗಿರ್ತವೆ, ಗೌನ್ಸ್ಗಳು, ಎಥ್ನಿಕ್ ವೇರ್ ಅಂತ ಕೂಡ ಇದನ್ನು ಕನ್ಸಿಡರ್ ಮಾಡ್ಬೋದು. ಇವೆಲ್ಲ ನಿಮಗೆ ಪ್ರೈಸ್ ಎಷ್ಟು ಅಂತ ಕೇಳಿದ್ರೆ ಯು ವಿಲ್ ಬಿ ಡೆಫಿನೆಟ್ಲಿ ಹ್ಯಾಪಿ. ಲೈಕ್ ಒಂದು 500-1000 ಬಿಲೋ 1000 ರೇಂಜಲ್ಲೆಲ್ಲ ನಿಮಗೆ ಸಿಗುತ್ತೆ. ನೀವೇನಾದರೂ ಹೋಲ್ಸೇಲ್ ಪ್ರೈಸಲ್ಲಿ ಲೈಕ್ ನೀವು ಪರ್ಚೇಸ್ ಮಾಡ್ಕೊತೀರಾ ಅಂದರೆ ಲೈಕ್ ನಿಮಗೆ ಎಷ್ಟು ಕಡಿಮೆ ಅಂದರೆ ಅಷ್ಟು ಕಡಿಮೆ ಬೆಲೆಯಲ್ಲಿ ನಮಗೆ ಇದನ್ನೆಲ್ಲ ಕೊಡ್ತಾರೆ. ಲೈಕ್ ನೀವು ತೊಗೊಂಡೋಗಿ ವ್ಯಾಪಾರ ಕೂಡ ಮಾಡ್ಬೋದು. ಎಷ್ಟು ಕ್ವಾಲಿಟಿಯಾಗಿದೆ ನೀವು ನೋಡ್ತಾ ಇದ್ರೆ, ಕಾಟನ್ ಫ್ಯಾಬ್ರಿಕಲ್ಲಿ ತುಂಬಾ ಚೆನ್ನಾಗಿ ಮಾಡಿದರು ಈ ಥರ ಕುರ್ತೀಸ್ಗಳೆಲ್ಲ. ಲೈಕ್ ಇದರಲ್ಲೂ ಸಹ ನಿಮಗೆ ಯಾವ್ಯಾವ್ದು ಕಲರ್ಸ್ ಕಾಂಬಿನೇಷನ್ಸ್ಗಳು ಸಿಗುತ್ತೆ ಮತ್ತು ಡಿಸೈನ್ಸ್ಗಳು ತುಂಬ ಚೆನ್ನಾಗಿದೆ. ಇದನ್ನು ನೀವು ನೋಡ್ತಾ ಇದ್ರೆ ಇದಕ್ಕೆ ಒಂದು ಎಕ್ಸ್ಟ್ರಾ ನಿಮಗೆ ದುಪ್ಪಟ್ಟ ಎಲ್ಲ ಬಂದಿರುತ್ತೆ, ತುಂಬಾ ಕ್ವಾಲಿಟಿ ಆಗಿದೆ ಫ್ರೆಂಡ್ಸ್. ನೀವು ಸಿಂಗಲ್ ಪೀಸ್ ಬೇಕಾದ್ರೆ ಸಿಂಗಲ್ ಪೀಸ್ ಪರ್ಚೇಸ್ ಮಾಡ್ಕೊಳ್ಳಿ, ಆರ್ ಎಲ್ಸ್ ಏನು ಹೇಳೋದು, ಲೈಕ್ ನೀವೇನಾದರೂ ಸ್ಟೋರ್ ಇಟ್ಟಿದ್ದೀರಾ ಹೋಲ್ಸೇಲಿಗೆ ಬೇಕು ಅಂದರೆ ಹೋಲ್ಸೇಲ್ಗೂ ಸಹ ಇದನ್ನೆಲ್ಲ ಪರ್ಚೇಸ್ ಮಾಡ್ಕೊಬೋದು. ಬಂಡಲ್ ಆಗಿ ತೊಗೊಂಡ್ರಿ ಅಂದರೆ ನಿಮಗೆ ತುಂಬಾ ರೀಸನಬಲ್ ಪ್ರೈಸಲ್ಲಿ ನಮಗೆ ಹಾಕ್ಕೊಡ್ತಾರೆ, ತುಂಬ ಕಡಿಮೆ. ಸೀರಿಯಸ್ಲಿ ನಾನು ಅದನ್ನು ಮತ್ತೆ ಯಾಕೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ, ನಾನು ಪರ್ಸನಲಾಗಿ ಅವ್ರ ಹತ್ರ ಸರ್ ಇದೆಲ್ಲ ಒಂದು ಅಂದಾಜಿಗೆ ಹೇಳಿ ಎಷ್ಟು ಪ್ರೈಸ್ ಬರ್ಬೋದು ಅಂತ ಕೇಳಿದೆ. ಅವ್ರು ಹೇಳಿದ್ರು ಲೈಕ್ ಈ ಪ್ರೈಸಲ್ಲಿ ಬರುತ್ತೆ ಮೇಡಮ್ ಅಂತ. ಯಾಕೆ ಅದನ್ನು ಓಪನ್ ಮಾಡಿಲ್ಲ ಅಂದರೆ, ಇವರು ಹೋಲ್ಸೇಲ್ ಆ್ಯಂಡ್ ರೀಟೇಲ್ ಎರಡೂ ಮಾರ್ತಾ ಇರೋದ್ರಿಂದ ಜನಗಳು ಲೈಕ್ ಹೋಲ್ಸೇಲಲ್ಲಿ ಬಂದು ಪರ್ಚೇಸ್ ಮಾಡೋರಿಗೆ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂದ್ಬಿಟ್ಟು ಅವರು ಪ್ರೈಸ್ನ ರಿವೀಲ್ ಮಾಡ್ತಾ ಇಲ್ಲ. ನಿಮ್ಗೆ ಏನಾದರೂ ಈ ಡ್ರೆಸ್ ಇಷ್ಟ ಆಯಿತು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಈ ಫೋಟೋನ ಕಳಿಸ್ಬಿಟ್ಟು ಇದ್ರ ಪ್ರೈಸ್ ಎಷ್ಟು ಅಂತ ಕೇಳಿ ಅವರೇ ನಿಮಗೆ ಹೇಳ್ತಾರೆ. ಆ್ಯಂಡ್ ನೀವು ಕೂಡ ಅಷ್ಟೇ ತುಂಬ ಕಡಿಮೆ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ ಅಂತ ಹೇಳಿ ನೀವು ಖುಷಿ ಆಗ್ತೀರಾ. ಓಕೆನಾ? ಸೊ ಸ್ಟೋರ್ ವಿಸಿಟ್ ಮಾಡಿ, ಅವ್ರ ನಿಮ್ಮ ಕೈಲಿ ಬರೋಕ್ಕಾಗಿಲ್ಲ ಅಂದರೆ ಬೇಕಂದ್ರೆ ಆನ್ಲೈನ್ ಮುಖಾಂತರ ಪರ್ಚೇಸ್ ಮಾಡ್ಕೊಳ್ಳಿ. ತುಂಬಾ ಕ್ವಾಲಿಟಿ ಆಗಿದೆ, ವೆರೈಟೀಸ್ ಇರ್ತಾರೆ ತುಂಬ ಇದೆ. ಆ್ಯಂಡ್ ಈ ಥರ ಕುರ್ತೀಸ್ಗಳೆಲ್ಲ ಬಂದ್ಬಿಟ್ಟು ಇವಾಗ ಸ್ವಲ್ಪ ಟ್ರೆಂಡಲ್ಲೂ ಇರೋದ್ರಿಂದ ನಿಮಗೆ ಗೌನ್ಸ್ ಆಗಲಿ ಕುರ್ತೀಸ್ಗಳಾಗಲಿ ನೆಕ್ಸ್ಟ್ ಹಬ್ಬಕ್ಕೆ ಲೈಕ್ ಇವಾಗ ಸಂಕ್ರಾಂತಿ ಹಬ್ಬಕ್ಕೆ ಏನಾದರೂ ನೀವು ಡ್ರೆಸ್ಸಸ್ನ ಪರ್ಚೇಸ್ ಮಾಡ್ಕೋತೀರ ಅಂದರೆ ಪರ್ಚೇಸ್ ಮಾಡ್ಕೋಬೋದು. ಅವ್ರು ನಮಗೆ ಫೋಟೋಸ್ಗಳೆಲ್ಲ ತೋರಿಸಿ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಇದೆಲ್ಲ ಬಂದು ತುಂಬಾ ಕಡಿಮೆ ಬೆಲೆ ನಾನು ಕೋಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಆ್ಯಂಡ್ ಇದನ್ನ ನೋಡಿ, ಇದನ್ನೆಲ್ಲ ಫೇವ್ರೇಟು, ಅಷ್ಟು ಸೂಪರ್ ಆಗಿತ್ತು ಇದು. ಸೊ ಈ ಥರ ನಿಮಗೆ ಬೇಕು ಅಂದರೆ ಇದನ್ನು ಸಹ ನೀವು ಪರ್ಚೇಸ್ ಮಾಡ್ಕೊಬೋದು. ಇದು ಕಾಟನ್ ಫ್ಯಾಬ್ರಿಕಲ್ಲಿ ಮಾಡಿರುವಂಥದ್ದು ಅಂಬ್ರೆಲಾ ಕುರ್ತೀಸು. ಇದ್ರ ಜೊತೆಗೆ ನಮಗೆ ದುಪ್ಪಟ್ಟ ಕೂಡ ಅವೈಲಬಲ್ ಇದೆ. ಇದು ಕೂಡ ಅಷ್ಟೇ 500-1000 ರೇಂಜ್, ಅಂದರೆ ಲೈಕ್ ಒಂದು ಬಿಲೋ ಒಂದು 800 ರೇಂಜ್ ಅಂತಲೇ ಕೂಡ ಇಟ್ಕೋಬೋದು. ನಾನು ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ತುಂಬ ಕ್ವಾಲಿಟಿ ಆಗಿದೆ ಫ್ರೆಂಡ್ಸ್. ಇದು ನೋಡಿದ ತಕ್ಷಣವೇ ನಾನು ತುಂಬ ಇಷ್ಟ ಆಯಿತು. ಅರೆ ರೀ, ಇದಿಷ್ಟು ಚೆನ್ನಾಗಿದೆಯಲ್ಲ, ಹಾಗೆ ಅನ್ನಿಸ್ತು. ನಿಮಗೂ ಇಷ್ಟ ಆಯಿತು ಅಂದರೆ ಖಂಡಿತ ಏನು ಹೇಳಿ, ಕೆಳಗಡೆ ಕಾಮೆಂಟ್ನಲ್ಲಿ ಹೇಳಿ ನಂದು ನಿಮ್ಮದು ಟೇಸ್ಟ್ ಹೇಗಿದೆ ಅಂತಂದ್ಬಿಟ್ಟು ನೋಡೋಣ. ಆ್ಯಂಡ್ ಇನ್ನೂ ಕೂಡ ನಮಗೆ ತೋರಿಸ್ತಾ ಇದ್ರೆ ಪಿಂಕ್ ಕಲರಲ್ಲಿ ಇದೆಲ್ಲ ಕೂಡ ಒಂದೊಂದು ವೆರೈಟಿಯಲ್ಲಿದೆ. ಪ್ರೈಸಸ್ ನಮಗೆ ತುಂಬ ರೀಸನಬಲ್ ಸಿಗುತ್ತೆ, ವೆರೈಟೀಸ್ ಇದೆ. ಆ್ಯಂಡ್ ನಾನು ಮೊದಲೇ ಹೇಳ್ದಂಗೆ ಬಿಸ್ನೆಸ್ ಏನಾದರೂ ಮಾಡ್ತಾ ಇದ್ರೆ ಇವನಿಗೆ ಡೆಫಿನೆಟ್ಲಿ ಗೋ ಆ್ಯಂಡ್ ವಿಸಿಟ್ ದಿಸ್ ಸ್ಟೋರು. ವ್ಯಾಪಾರ ಮಾಡ್ತಾ ಇರೋರು ಬೇಕಂದ್ರೆ ಒಂದ್ಸತಿ ಹೋಗಿ ನೋಡಿ, ನಿಮಗೆ ಗೊತ್ತಾಗ್ಬಿಡುತ್ತೆ. ಯಾಕೆಂದರೆ ಇವ್ರ ಹತ್ರ ಬಂದು ನಾಟ್ ಓನ್ಲಿ ಕುರ್ತೀಸ್, ಇವ್ರ ಹತ್ರ ಲೆಗ್ಗಿನ್ಸ್ ಇದೆ ಕ್ವಾಲಿಟಿಯಾಗಿ, ಅದು ಆ್ಯಂಕಲ್ ಲೆಂತ್ ಲೆಗ್ಗಿನ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ ಅಷ್ಟು ಕಡಿಮೆ ಪ್ರೈಸಲ್ಲಿ. ಒಂದು ಹೋಲ್ಸೇಲ್ ಬೆಲೆ ಅಂದರೆ ಲೈಕ್ ಒಂದು ಬಿಲೋ 100 ಬಂದು ನಿಮಗೆ ಲೆಗ್ಗಿನ್ಸ್ಗಳೆಲ್ಲ ಕೊಡ್ತಾ ಇದ್ದಾರೆ. ತುಂಬಾ ಕ್ವಾಲಿಟಿ ಆಗಿರುವಂಥದ್ದು, ನೀವು ಅದನ್ನು ತೊಗೊಂಡೋಗಿ 150 ಧಾರಾಳವಾಗಿ ಸೆಲ್ ಮಾಡ್ಬೋದು. ಆ್ಯಂಡ್ ಜೀನ್ಸ್ಗಳಿದೆ, ಜೀನ್ಸು ಅಷ್ಟೇ ಬಿಲೋ 300, ಬಿಲೋ 400 ಆ ರೇಂಜಲ್ಲೆಲ್ಲ ನಮಗೆ ಜೀನ್ಸ್ಗಳು ಕೊಡ್ತಾ ಇದ್ದಾರೆ. ದುಪ್ಪಟ್ಟಗಳೆಲ್ಲ ಬಂದು ಅಷ್ಟೇ 40 rupees, 50, 60, 70 ರುಪೀಸ್ಗೆಲ್ಲ ನಿಮಗೆ ದುಪ್ಪಟ್ಟಾಸ್ಗಳೆಲ್ಲ ಅವೈಲಬಲ್ ಇರುತ್ತೆ. ಆದಷ್ಟು ಕಡಿಮೆ ಪ್ರೈಸಲ್ಲಿ ನಮಗೆ ಡ್ರೆಸ್ಸಸ್ಗಳು, ಕುರ್ತೀಸ್ಗಳು,
ದುಪಟಾಸ್ಗಳು, ಪ್ಯಾಂಟ್ಸ್ಗಳು, ಲೆಗಿನ್ಸ್ಗಳೆಲ್ಲ ಕೊಡ್ತಾ ಇದಾರೆ. ಆ್ಯಂಡ್ ಈ ಕಡೆ ನೀವು ನೋಡ್ತಾ ಇದ್ರೆ ಈ ಥರ ಅಂಬ್ರೆಲ್ಲಾ ಕುರ್ತೀಸ್ಗಳೆಲ್ಲ ಕೂಡ ನಮಗೆ ತುಂಬಾ ಪ್ರೈಸ್. ಯಾಕೆಂದರೆ ಮಾರ್ಕೆಟಲ್ಲಿ ಇವಾಗ ತುಂಬಾ ಜನಗಳು ಎಷ್ಟೋ ಜನ ಬಂದು ಏನು ಹೇಳೋದು ಲೈಕ್ ಎಲ್ಲರೂ ಬಂದ್ಬಿಟ್ಟು ಕಾಂಪಿಟೇಷನ್ ಆಗ್ಬಿಟ್ರು. ಸೊ ಹಾಗಿರೋದ್ರಿಂದ ಕಡಿಮೆ ಪ್ರೈಸ್ ಮಾರ್ಕೆಟಲ್ಲೇ ಎಲ್ಲರಿಗಿಂತ ಸ್ವಲ್ಪ ಲೋಯೆಸ್ಟ್ ಪ್ರೈಸಲ್ಲಿ ಇಟ್ಟರೆ ತಾನೇ ಮೇಡಮ್ ನಾವು ಸ್ವಲ್ಪ ಚೆನ್ನಾಗಿ ವ್ಯಾಪಾರ ಆಗೋಕ್ಕೆ ಅಂತ ಹೇಳಿಬಿಟ್ಟು ಇವರು ಆಲ್ಮೋಸ್ಟ್ ಕಡಿಮೆ ಪ್ರೈಸಲ್ಲೇ ನಮಗೆ ಕೊಡ್ತಾ ಇದ್ದಾರೆ. ಸೂಪರ್ ಅಲ್ಲ. ಆ್ಯಂಡ್ ಇದನ್ನೆಲ್ಲ ನೀವು ನೋಡ್ತಾ ಇದ್ರೆ ಇದಕ್ಕೆ ಏನು ಹೇಳೋದು, ಈ ಡ್ರೆಸ್ಸೇ ತುಂಬ ಯುನೀಕ್ ಆಗಿತ್ತು. ಇದೆಲ್ಲ ಕೂಡ ಅಷ್ಟೇ, ನೀವೇನಾದರೂ ಸಂಕ್ರಾಂತಿ ಹಬ್ಬಕ್ಕೆ ನೀವು ಬಂದು ಪರ್ಚೇಸ್ ಮಾಡ್ಕೋತೀರ ಮಾಡ್ಕೊಳ್ಳಿ. ಆರಲ್ಸ್ ನೀವು ಸ್ಟೋರ್ ಇಟ್ಟಿದ್ರಿ ಅಂದರೆ ಇದನ್ನೆಲ್ಲ ತೊಗೊಂಡು ಹೋಗಿ ಸಂಕ್ರಾಂತಿ ಹಬ್ಬಕ್ಕೆ ಸೇಲ್ಗೆ ಹಾಕಿದ್ರಿ ಅಂದರೆ ಸಕ್ಕದಾಗಿ ವ್ಯಾಪಾರನೂ ಆಗುತ್ತೆ. ಆ್ಯಂಡ್ ಮೋಡನ್ ಚಾನಲ್ ಮುಖಾಂತರ ಹೋಗಿ ಓ ಬಂದೆ ಅಂತ ಹೇಳಿ ಮೇ ಬಿ ನಿಮಗೆ ಡಿಸ್ಕೌಂಟ್ ಸಿಗ್ಬೋದು, ನನಗೆ ಗೊತ್ತಿಲ್ಲ. ಸೊ ಆ್ಯಂಡ್ ಇನ್ನೂ ಕೂಡ ನಿಮಗೆ ಡ್ರೆಸ್ಸಸ್ನ ತೋರಿಸ್ತಾ ಇದ್ರೆ ಇದು ತುಂಬಾ ಚೆನ್ನಾಗಿತ್ತು ಈ ಡ್ರೆಸ್ಸು. ಬಿಕಾಸ್ ಈ ಕಡೆ ನೀವು ನೋಡ್ತಾ ಇದ್ರ ಅಲ್ಲವ್ರ, ಈ ಡ್ರೆಸ್ಸೇ ಬಂದ್ಬಿಟ್ಟು ಒಂದು ಪ್ಲೆಸೆಂಟ್ ಆಗಿತ್ತು, ನೋಡಿದ ತಕ್ಷಣ ನನಗೆ ಫುಲ್ ಖುಷಿ ಆಗ್ಬಿಡ್ತು. ಸೊ ಇದರ ಡ್ರೆಸ್ ಬೇಕು ಅಂದರೆ ಇದನ್ನು ಸಹ ನೀವು ಪರ್ಚೇಸ್ ಮಾಡ್ಕೊಬೋದು. ಕೈ ಮೇಲೆಲ್ಲ ಬಂದ್ಬಿಟ್ಟು ಹ್ಯಾಂಡ್ ವರ್ಕ್ ಎಲ್ಲ ಮಾಡಿ ತುಂಬಾ ಚೆನ್ನಾಗಿತ್ತು ಈ ಡ್ರೆಸ್ಸು. ಇದರಲ್ಲೂ ನಿಮಗೆ ಸೈಜಸ್ಗಳು ಸಿಗುತ್ತೆ, ಕಲರ್ಸ್ಗಳು ಸಿಗುತ್ತೆ. ಈ ಡ್ರೆಸ್ ಬೇಕಾದರೆ ಇದನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಸೊ ಫ್ರೆಂಡ್ಸ್ ಇನ್ನೂ ಕೂಡ ನಮಗೆ ತೋರಿಸ್ತಾ ಇದ್ರೆ ಇದನ್ನೆಲ್ಲ ಕೂಡ ನೀವು ನೋಡ್ತಾ ಇದ್ರೆ ಇದೆಲ್ಲ ಕೂಡ ಅಷ್ಟೇ, ನಮಗೆ 500 to 1000 ಬಿಲೋ 1000 ಒಳಗಡೆನೆ ನಮಗೆ ಈ ಡ್ರೆಸ್ ಎಲ್ಲ ಸಿಗುತ್ತೆ. ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಫ್ರೆಂಡ್ಸ್. ನಾನು ಯಾಕೆ ಮತ್ತೆ ಮತ್ತೆ ಆ ವಿಷಯನ ಹೇಳ್ತೀನಿ ಅನ್ನುವಾಗ ನಾನು ನಿಮಗೆ ಏನು ಹೇಳೋದು, ನನಗೆ ಪರ್ಸನಲ್ ಆಗಿ ಯಾರೀ ಇಷ್ಟು ಕಡಿಮೆ ಬೆಲೆಗೆ ಇಷ್ಟು ಚೆನ್ನಾಗಿರೋ ಕುರ್ತೀಸ ಅನ್ನೋ ಥರ ಇತ್ತು. ಸೊ ಅದರಿಂದಲೇ ನಾನು ಮತ್ತೆ ನಿಮಗೆ ಆ ಪ್ರೈಸ್ನ ಹೇಳ್ತಾ ಇದ್ದೀನಿ. ಸೊ ಇನ್ನೂ ಕೂಡ ನಮಗೆ ತೋರಿಸ್ತಾ ಇದ್ರೆ ಈ ಥರ ಬಂದ್ಬಿಟ್ಟು ನಿಮಗೆ ಡಬಲ್ ಲೇಯರ್ಡ್ ಕುರ್ತೀಸ್ಗಳು, ಮೇಲ್ಗಡೆ ಜಾಕೆಟ್ ಎಲ್ಲ ಬಂದು ಬೇಕು ಅಂದರೆ ಇದನ್ನು ಸಹ ನೀವು ಪರ್ಚೇಸ್ ಮಾಡ್ಕೊಬೋದು. ಇದರಲ್ಲೂ ಕೂಡ ನಿಮಗೆ ಕಲರ್ಸ್ ಕಾಂಬಿನೇಷನ್ಸ್ ಇದೆ, ವೆರೈಟೀಸ್ ಇದೆ, ಡಿಸೈನ್ಸ್ ಇದೆ. ಸೊ ಹೇಗೆ ಪರ್ಚೇಸ್ ಮಾಡೋರು ಎಲ್ಲಾನು ನಮ್ಮ ಇಷ್ಟ, ನಮಗೆ ಯಾವ ಥರ ಬೇಕಾದರೂ ಪರ್ಚೇಸ್ ಮಾಡ್ಕೋಬೋದು. ಸೊ ಬರಲ್ಲ. ಆ್ಯಂಡ್ ಇನ್ನು ಕೂಡ ನಮಗೆ ತೋರಿಸ್ತಾ ಅಂದರೆ ನೀವು ನೋಡ್ತಾ ಇದ್ರ ಆ್ಯಂಡ್ ಇದನ್ನು ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಇದೊಂಥರ ಪೀಚ್ ಕಲರಲ್ಲಿ ಬಂದಿರುವಂಥ ಕುರ್ತಿ ಆಗಿರುತ್ತೆ. ಸೊ ಎ ಲೈನ್ ಕುರ್ತೀಸ್ಗಳು, ಸೈಡ್ ಕಟ್ ಕುರ್ತೀಸ್ ಬೇಕಂದರೆ ಸೈಡ್ ಕಟ್ ಸಿಗುತ್ತೆ. ಈ ಥರ ಅಂಬ್ರೆಲ್ಲಲ್ಲಿ ಗೌನ್ ಟೈಪಲ್ಲಿ ಬೇಕು ಅಂದರೆ ಗೌನ್ ಟೈಪಲ್ಲಿ ನೀವು ಪರ್ಚೇಸ್ ಮಾಡ್ಕೋಬೋದು. ಇದೊಂದು ಆಲ್ ಇನ್ ಒನ್ ಕುರ್ತಿ ಸ್ಟೋರ್ ಅಂತಲೇ ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ. ನಾನು ಮೊದಲೇ ಹೇಳ್ದಂಗೆ ಸ್ಟಾರ್ಟಿಂಗ್ ಅಟ್ 110 ರುಪೀಸಿಂದ ನಿಮಗೆ ಕುರ್ತೀಸ್ಗಳೆಲ್ಲ ಇರೋದ್ರಿಂದ ನಿಮಗೆ ತುಂಬ ತುಂಬ ತುಂಬಾ ಏನು ಹೇಳೋದು ಲೈಕ್ ಹೆಲ್ಪ್ಫುಲ್ ಆಗಿರುತ್ತೆ. ನೀವೇನಾದರೂ ಚಿಕ್ಕಪೇಟೆಯ ಮೈನ್ ರೋಡಿಗೆ ಬಂದ್ಬಿಟ್ಟು ಇವ್ರಿಗೆ ಕಾಲ್ ಮಾಡಿದ್ರಿಂದ್ರೆ ಸಾಕು, ಅವರೇ ನಿಮಗೆ ಹೇಳ್ಬಿಡ್ತಾರೆ, ಡೀಟೇಲ್ ಆಗಿ ಹೇಳ್ತಾರೆ ಹೇಗೆ ಬರೋದು ಅಂತ. ಅವರೇ ನಿಮಗೆ ಫೋಟೋ ವಿಜಯ ವಿಹಾರ ಎಲ್ಲಿದೆ ಅಂದರೆ ಯಾರು ಬೇಕಾದರೂ ತೋರಿಸ್ತಾರೆ. ಸೊ ಅಲ್ಲಿಗೆ ಬಂದು ಇವರು ಕಾಲ್ ಮಾಡಿದ್ರಿಂದ್ರೆ ಇವರೇ ಬಂದು ನಿಮಗೆ ಖುದ್ದಾಗಿ ಕರ್ಕೊಂಡು ಕೂಡ ಹೋಗ್ತಾರೆ. ಸೊ ಅಡ್ರೆಸ್ ಬಗ್ಗೆ ಚಿಂತೆ ಮಾಡಬೇಡಿ. ಇನ್ನೂ ಏನಾದರೂ ಕನ್ಫ್ಯೂಷನ್ ಆಯಿತು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ ಕಾಲ್ ಮಾಡಿ ಅವ್ರ ಹತ್ರನೇ ವಿಚಾರಿಸಿ ಅವ್ರು ಹೇಗೆ ಬರೋದು ಅನ್ನೋದನ್ನು ಕೂಡ ಹೇಳ್ಬಿಡ್ತಾರೆ. ಸೊ ಹುಡುಗರನ್ನ ಬಿಟ್ಟು ಕಳಿಸ್ತಾರೆ, ಹೇಗೆ ಬೇಕಾದರೂ ಈ ಸ್ಟೋರ್ನ ವಿಸಿಟ್ ಮಾಡ್ಬೋದು. ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ನಿಮಗೆ ರಿಟೇಲ್ ಆ್ಯಂಡ್ ಹೋಲ್ಸೇಲ್ ಎರಡೂ ಸಿಗುತ್ತೆ. ನಿಮಗೆ ಪರ್ಸ್ನಲ್ಲಾಗಿ ಕುರ್ತೀಸ್ಗಳು ಬೇಕು, ಒಂದೆರಡು ಮೂರು ಪೀಸ್ ನಾನು ತೊಗೊಂತೀನಿ ಅಂದರೆ ಬಂದು ಇಲ್ಲಿ ಪರ್ಚೇಸ್ ಮಾಡ್ಕೊಬೋದು. ಇಲ್ಲ ರೀ ನಾನು ವ್ಯಾಪಾರ ಮಾಡ್ತೀನಿ ಅಂದರೆ ನೀವು ಸ್ಟೋರ್ ಇಟ್ಟಿದ್ದೀರಾ ಅಂದರೆ ಅದರಲ್ಸ್ ನೀವೇನಾದರೂ ಲೈಕ್ ಮನೇಲೇ ಬಿಸ್ನೆಸ್ ಮಾಡ್ತೀರಾ ಅಂದರೂ ನೀವು ಬಂದು ಪರ್ಚೇಸ್ ಮಾಡ್ಕೋಬೋದು. ನಾನು ಇದನ್ನು ಯಾಕೆ ಮತ್ತೆ ಮೆನ್ಷನ್ ಮಾಡ್ತಾ ಇದ್ದೀನಿ ಅಂದರೆ ಯಾರಾದರೂ ವೀಡಿಯೋನ ಸ್ಕಿಪ್ ಮಾಡಿ ನೋಡೋರು ಕೂಡ ಇರ್ತೀರಲ್ವ್ರ, ಸೊ ಅಂಥವ್ರಿಗೂ ಒಂಚೂರು ಹೆಲ್ಪ್ಫುಲ್ ಆಗಿರಲಿ ಅಂದ್ಬಿಟ್ಟು ನಾನು ಮತ್ತೆ ನಿಮಗೆ ಇದನ್ನು ಮೆನ್ಷನ್ ಮಾಡ್ತಾ ಇದ್ದೀನಿ. ಓಕೆನಾ? ಸೊ ಇನ್ನು ಕೂಡ ತೋರಿಸ್ತಾ ಇದ್ರೆ ನೀವು ನೋಡ್ತಾ ಇದ್ರ ತುಂಬ ಪೀಚ್ ಕಲರ್ ಇವಾಗ ಟ್ರೆಂಡಲ್ಲಿ ಇದೆ ಅನ್ಸುತ್ತೆ ಫ್ರೆಂಡ್ಸ್. ಎಷ್ಟೋ ಜನ ಇವಾಗ ಹೇಗೆ ಸಿಲ್ಕ್ ಸ್ಯಾರಿ ಅಂದಿದ ತಕ್ಷಣ ಕಾಪರ್ ಜರಿನೋ, ಅದರ ಕುರ್ತೀಸ್ ಅಂದಿದ ತಕ್ಷಣ ಪೀಚ್ ಕಲರ್ಗೆ ಹೋಗ್ತಾ ಇದಲ್ವಾ? ನನಗೆ ಗೊತ್ತಿಲ್ಲ, ನಿಮ್ಗೆ ಯಾರಿಗಾದ್ರೂ ಗೊತ್ತಿತ್ತು ಅಂದರೆ ದಯವಿಟ್ಟು ಕಾಮೆಂಟ್ನಲ್ಲಿ ಕಮೆಂಟ್ ಹೇಳಿ ಪೀಚ್ ಕಲರ್ ಯಾರಿಗೆಲ್ಲ ಇಷ್ಟ ಅಂತ. ಆ್ಯಂಡ್ ಇದೆಲ್ಲ ನಾನು ಮೊದಲೇ ನಿಮಗೆ ಪ್ರೈಸ್ ರಿವೀಲ್ ಮಾಡಿದ್ದೀನಿ, 1000 to 500 ರೇಂಜಲ್ಲಿದೆ. ಇನ್ ಕೇಸ್ ನಿಮಗೆ ಎಕ್ಸಾಕ್ಟ್ ಪ್ರೈಸ್ ಬೇಕು ಅಂದರೆ ಸ್ಕ್ರೀನ್ ಶಾಟ್ ಹೊಡೆದು ಅವ್ರ ಹತ್ರ ವಿಚಾರಿಸಿ ಅವ್ರು ನಿಮಗೆ ಎಕ್ಸಾಕ್ಟ್ ಪ್ರೈಸ್ನ ಮೆನ್ಷನ್ ಮಾಡ್ತಾರೆ. ನಿಮಗೆ ಬೇಕು ಅಂದರೆ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ, ಓಕೆನಾ? ಇಲ್ಲ ರೀ ನಾನು ಹೋಗಿ ಸ್ಟೋರ್ಗೆ ವಿಸಿಟ್ ಮಾಡ್ತೀನಿ ಅಂದರೆ ಬೆಟರ್ ಯು ಕ್ಯಾನ್ ವಿಸಿಟ್ ದ ಸ್ಟೋರ್. ಈ ಡ್ರೆಸ್ ಎಲ್ಲ ನೋಡಿರಿ, ತುಂಬ ತುಂಬ ಕ್ವಾಲಿಟಿ ಆಗಿತ್ತು ಫ್ರೆಂಡ್ಸ್. ಸೀರಿಯಸ್ಲಿ ನಾನು ಇದನ್ನು ನೋಡಬೇಕಾದ್ರೆ ನನಗೂ ಹಾಗೆ ಅನ್ನಿಸ್ತು. ಒಳ್ಳೆ ಕ್ವಾಲಿಟಿಯಲ್ಲಿ ನೀಟಾಗಿ ಏನು ಹೇಳೋದು ಸ್ಟಿಚ್ ಮಾಡಿರುವಂಥದ್ದು ಅಥವಾ ಒಳಗಡೆ ಲೈಕ್ ಶಿಂಕ್ ಆಗೋ ಬಟ್ಟೆ ಅಂಥದ್ದು ಕ್ವಾಲಿಟಿ ಡಮ್ಮಿಯಾಗಂತೂ ಖಂಡಿತ ಇದ್ದಿಲ್ಲ. ಒಳ್ಳೆ ಕ್ವಾಲಿಟಿಯಲ್ಲಿ ತುಂಬ ನೀಟಾಗಿ ನೋಡಿ ಮಾಡಿದರು, ನನಗೆ ಅದೊಂದು ಪ್ಲಸ್ ಅಂತಲೇ ಅನ್ನಿಸ್ತು. ಇದೆಲ್ಲ ನಾನು ಲೈಕ್ ಇವಾಗ ಆನ್ಲೈನಲ್ಲೆಲ್ಲ ನೀವು ಇದನ್ನು ಪರ್ಚೇಸ್ ಮಾಡಿದ್ರಿ ಅಂದರೆ ಹೇಗಿದ್ರು 700, 800, 900 ಬರುತ್ತೆ. ಸೊ ಇದೆಲ್ಲ ಇನ್ನೂ ಕಡಿಮೆ ಪ್ರೈಸಲ್ಲಿ ನಮಗೆ ಕೊಡ್ತಾ ಇದ್ರೆ ಅನ್ನುವಾಗ ತುಂಬಾ ಒಳ್ಳೆ ವಿಷಯ ಅಂತಲೇ ನಾನು ನಿಮಗೆ ಹೇಳ್ತೀನಿ. ಆ್ಯಂಡ್ ಇನ್ನೂ ಕೂಡ ನಮಗೆ ತೋರಿಸ್ತಾ ಇದ್ರೆ
ಎಷ್ಟು ಕಲೆಕ್ಷನ್ಸ್ ಇದೆ ಅಂದರೆ ಅವ್ರದ್ದು ಇವತ್ತೆಲ್ಲ ಕೂಡ ನಾವು ಮಾಡ್ಬೋದು, ಅಷ್ಟೊಂದು ಕಲೆಕ್ಷನ್ಸ್ ಇಟ್ಟಿದ್ದಾರೆ. ಬಟ್ ನಮಗೆ ಟೈಮ್ ಇಲ್ಲದೆ ಇರೋದ್ರಿಂದ ನಿಮಗೆ ಮೈನ್ ಮೈನ್ ಕಲೆಕ್ಷನ್ಸ್ನ ತೋರಿಸ್ಬಿಟ್ಟು ಇನ್ನೂ ಸ್ವಲ್ಪ ಕಲೆಕ್ಷನ್ಸ್ನ ನೀವು ಸ್ಟೋರ್ ವಿಸಿಟ್ ಮಾಡಿದ್ರೆ ಅಂದರೆ ನಿಮಗೆ ಗೊತ್ತಾಗುತ್ತೆ. ಬಿಕಾಸ್ ಎದುರುಗಡೆ ನೋಡುವಾಗ ನಿಮಗೆ ಗೊತ್ತಾಗಬೇಕಲ್ವಾ. ಸೊ ಅದರಿಂದನೇ ನೀವು ಒಂದೇ ಒಂದು ಸೇರಿ ಸ್ಟೋರ್ ವಿಸಿಟ್ ಮಾಡಿ, ಆವಾಗ ನಿಮಗೆ ಇದರಲ್ಲಿ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ಸಿಗುತ್ತೆ, ಎಲ್ಲಾನು ಬಂದು ಒಂದೇ ಸತಿ ತೋರ್ಸೋಕ್ಕಾಗಲ್ಲ. ಆ್ಯಂಡ್ ಇದು ಮಾತ್ರ ಅಲ್ಲದೆ ಈ ಕಡೆ ನೀವು ನೋಡ್ತಾ ಇದ್ರೆ ಇದೆಲ್ಲ ಬಂದು ಲೆಗ್ಗಿನ್ಸ್ಗಳಾಗಿರುತ್ತೆ. ಲೆಗ್ಗಿನ್ಸ್ಗಳಲ್ಲಿ ಎಷ್ಟೊಂದು ಕಲೆಕ್ಷನ್ಸ್ ಇದೆ, ಎಲ್ಲ ಸೈಜಸಲ್ಲೂ ಇರುತ್ತೆ, ಮತ್ತು ಎಲ್ಲ ಕಲರ್ಸಲ್ಲೂ ಈ ಕಡೆ ಸಡ ನಿಮಗೆ ಲೆಗ್ಗಿನ್ಸ್ಗಳು ಸಿಗುತ್ತೆ. ಇದು ಕೂಡ ಅಷ್ಟೇ, ಲೂಪ್ ಬ್ರ್ಯಾಂಡಲ್ಲಿ ಲೆಗ್ಗಿನ್ಸ್ ಎಲ್ಲ ಕೂಡ ಇದೆ. ಲೂಪ್ಸ್ ಅನ್ನೋದು ತುಂಬಾ ಸೂಪರ್ ಆಗಿರುವಂಥ ಬ್ರ್ಯಾಂಡ್ ಆಗಿರುತ್ತೆ, ಮತ್ತು ತುಂಬ ಸ್ಟ್ರೆಚಬಲು, ಏನು ಹೇಳೋದು, ಸಿಂಕ್ ಆಗೋದಿಲ್ಲ, ಮತ್ತು ಅದ್ರ ಮೇಲೆ ಬಬಲ್ಸ್ ಬರುತ್ತಲ್ಲ, ಆ ಪ್ರಾಬ್ಲಮ್ಸ್ ಇಲ್ಲ. ಆಲ್ರೆಡಿ ಕಸ್ಟಮರ್ ಒಂದು ನೋಡ್ತಾ ಇದ್ರಲ್ಲವ್ರು, ಅವ್ರು ಬಂದು ಪರ್ಚೇಸ್ ಮಾಡ್ತಾ ಇದ್ರು. ಸೊ ಅದನ್ನು ಕೂಡ ನಾನು ನಿಮಗೆ ಇವಾಗ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಬೆಳಗ್ಗೆ ಬಂದಿದ್ರು ನಿಮ್ಮ ಹತ್ರನೇ ಲೆಗ್ಗಿನ್ಸ್ ಬೇಕು ಅಂತ ಕೇಳ್ಕೊಂಡು ಬಂದಿದ್ರು, ಯಾಕೆಂದ್ರೆ ಇವ್ರ ಹತ್ರ ಕ್ವಾಲಿಟಿ ಆಗಿರುವಂಥ ಲೆಗ್ಗಿನ್ಸ್ ಇದೆ, ಅದರಿಂದನೇ ಅವ್ರ ಹತ್ರ ಬಂದು ಪರ್ಚೇಸ್ ಮಾಡ್ತಾ ಇದ್ರು. ನಾನು ಮೊದಲೇ ಹೇಳಿದಂಗೆ ಬಿಲೋ 100 rupees ಪ್ರೈಸಲ್ಲಿ ನಮಗೆ ಹೋಲ್ಸೇಲ್ ದರದಲ್ಲಿ ಲೆಗ್ಗಿನ್ಸ್ಗಳೆಲ್ಲ ಸೆಲ್ ಮಾಡ್ತಾ ಇದ್ರು. ಈ ಕಡೆಲ್ಲ ನೀವು ನೋಡ್ತಾ ಇದ್ರೆ ಅದೆಲ್ಲ ದುಪ್ಪಟಾಸ್ಗಳಾಗಿರುತ್ತೆ, ಹ್ಯೂಜ್ ಕಲೆಕ್ಷನ್ಸ್ ಆಫ್ ದುಪ್ಪಟಾಸ್ ಇದೆ ಇವ್ರ ಹತ್ರ. ಇದೆಲ್ಲ ಕೂಡ ಅಷ್ಟೇ, ನಮಗೆ ಒಂದು ಏನು ಹೇಳೋದು, ತುಂಬ ಕಡಿಮೆ ಪ್ರೈಸ್, ಹೋಲ್ಸೇಲ್ ಪ್ರೈಸಲ್ಲಿ ನಮಗೆ ದುಪ್ಪಟಾಸ್ ಎಲ್ಲ ಕೊಡ್ತಾ ಇದ್ದಾರೆ. ಆ್ಯಂಡ್ ಈ ಕಡೆ ನೀವು ನೋಡ್ತಾ ಇದ್ರೆ ಜಾಕೆಟ್ಸ್ಗಳಿದೆ ರೆಡಿಮೇಡ್, ಎಲ್ಲದೂ ಹೆಣ್ಮಕ್ಳಿಗೆ ಒಂದು ಆಲ್ ಇನ್ ಒನ್ ಸ್ಟೋರ್ ರೀ ಇದು. ಇದರಲ್ಲಿ ಹೆಣ್ಮಕ್ಳಿಗೆ ಏನೇನು ಇಲ್ಲ ಅಂತ ಅಷ್ಟೇ ಕೇಳಬೇಕು. ಇದು ಮಾತ್ರ ಅಲ್ಲದೆ ಇವ್ರ ಹತ್ರನೇ ಬಂದುಬಿಟ್ಟು ಸ್ಕರ್ಟ್ಸ್ ಇರ್ತವೆ, ಪ್ಯಾಂಟ್ಗಳಿವೆ, ಮತ್ತು ಪ್ಲಾಜೋಸ್ ಇದೆ, ಎಲ್ಲನೂ ಇದ್ರದ್ದೆ. ಇನ್ನೊಂದು ಸತಿ ಬರಬೇಕು ಅಂದರೆ ಖಂಡಿತ ಇವ್ರ ಸ್ಟೋರ್ನ ವಿಸಿಟ್ ಮಾಡಿ. ಇದು ನೀವು ನೋಡ್ತಾ ಇದ್ರೆ ಜೈಪುರಿ ದುಪ್ಪಟ ಇದು. ಇದ್ರ ಪ್ರೈಸ್ ಎಷ್ಟು ಅಂತ ಕೇಳಿದ್ರೆ ಯು ವಿಲ್ ಬಿ ವೆರಿ ಹ್ಯಾಪಿ, ಬಿಕಾಸ್ ಬರೀ 90 rupees ಅಷ್ಟೇ ಈ ದುಪ್ಪಟ. ನನಗೆ ಕೇಳಿದ ತಕ್ಷಣ ನಾನು ಮತ್ತೆ ಕೇಳಿದೆ, ನಿಜವಾಗ್ಲೂ 90 rupees ಅಂತ. ಎಸ್ ಅಫ್ ಕೋರ್ಸ್ ಅಂದರು. ಸೊ ಈ ದುಪ್ಪಟ ಎಷ್ಟು ಲಾಂಗ್ ಆಗಿದೆ ಅಂತ ಅವ್ರು ತೋರಿಸ್ತಾ ಇದ್ರೆ, ಚೆನ್ನಾಗಿ ಲಾಂಗ್ ಆಗಿತ್ತು, ಧಾರಾಳವಾಗಿತ್ತು, ಕಾಟನ್, ಪ್ಯೂರ್ ಕಾಟನಲ್ಲಿ ಮಾಡಿದ್ರು. ಇದನ್ನು ನೀವು ಹೇಗಿದ್ರು ಒಂದು 200 rupees ಅಂತ ಹೇಳಿದ್ರು ನಂಬಿಡ್ತಾರೆ, ಅಷ್ಟು ಚೆನ್ನಾಗಿದೆ ಇದು. ಸೊ ಇದರಲ್ಲಿ ಕೂಡ ನಮಗೆ ಕಡಿಮೆ ಪ್ರೈಸಲ್ಲಿ ಒಂದು 50-60 rupees ಕೂಡ ಸಿಗುತ್ತೆ ಅಂತಂದ್ಬಿಟ್ಟು ತೋರಿಸಿದ್ರು. ಸೊ ಅದನ್ನೂ ಇದೆ, ಇದೂ ಇದೆ, ಯಾವ ಥರ ಬೇಕಾದರೂ ಪರ್ಚೇಸ್ ಮಾಡ್ಕೊಬೋದು, ಎಲ್ಲಾನು ಬಂದು ನಮ್ಮ ಇಷ್ಟ. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ, ನೀವು ನೋಡ್ತಾ ಇದ್ರೆ ಅಲ್ವರ. ಸೊ ಈ ಥರ ಇದು ಬೇಕಂದರೆ ಇದನ್ನು ಸಹ ನೀವು ಪರ್ಚೇಸ್ ಮಾಡ್ಕೋಬೋದು. ಸೊ ಇದು ಮಾತ್ರ ಅಲ್ಲದೆ ಇಲ್ಲಿ ನಿಮ್ಗೆ ನೋಡ್ತಾ ಇದ್ರೆ ಇದೆಲ್ಲ ಜೈಪುರಿ ದುಪಟಾಸ್ಗಳು, ಮತ್ತು ಶಾಲ್ಸ್ ಅಂತ ಹೇಳ್ತೀವಲ್ಲ ಹಾಗೆ, ಮತ್ತು ಇದೆಲ್ಲ ಬಂದು ಪ್ಯಾಂಟ್ಗಳಾಗಿರುತ್ತೆ. ಸೊ ಈಗ ನಿಮಗೆ ಜೀನ್ಸ್ಗಳೆಲ್ಲ ಬಂದು ಹೆಣ್ಮಕ್ಳಿಗೆ ಜೀನ್ಸ್ ಬೇಕು ಅಂದರೆ ಜೀನ್ಸು ಸಹ ಇಲ್ಲಿ ಅವೈಲಬಲ್ ಇದೆ ಅಂತಂದ್ಬಿಟ್ಟು ಅವ್ರು ನಮಗೆ ತೋರಿಸ್ತಾ ಇದ್ರು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್, ಒಳ್ಳೆ ಕ್ವಾಲಿಟಿಯಲ್ಲಿ ಇವರು ಜೀನ್ಸ್ಗಳನ್ನ ಸೆಲ್ ಮಾಡ್ತಾ ಇದ್ದಾರೆ. ಇದು ಬೇಕಂದರೆ ಇದನ್ನು ಸಹ ನೀವು ಪರ್ಚೇಸ್ ಮಾಡ್ಕೊಳ್ಳಿ, ಕ್ವಾಲಿಟಿ ಆಗಿದೆ, ವೆರೈಟೀಸ್ ಇದೆ. ಆ್ಯಂಡ್ ಇವಾಗ ನಿಮ್ಗೆ ಒಂದೇ ಒಂದು ಓಪನ್ ಮಾಡಿ ತೋರಿಸ್ತಾರೆ. ನೀವು ನೋಡ್ತಾ ಇದ್ರೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ತುಂಬಾ ಇದೆ, ಫುಲ್ಲಿ ಸ್ಟ್ರೆಚಬಲ್ ಜೀನ್ಸ್ ಅದು. ಕ್ವಾಲಿಟಿ ವೈಸ್ ನಾನು ಮೊದಲೇ ಹೇಳ್ದಂಗೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇವೆಲ್ಲ ಕೂಡ ಅಷ್ಟೇ, ನಿಮಗೆ ಬಿಲೋ 500 ರೇಂಜಲ್ಲಿ ಬರುತ್ತೆ. ಇದನ್ನೆಲ್ಲ ಧಾರಾಳವಾಗಿ ನೀವು 550-600 ಕೂಡ ಸೇಲ್ ಮಾಡ್ಬೋದು. ಆ್ಯಂಡ್ ಇದು ಮಾತ್ರ ಅಲ್ಲದೆ ಸ್ಕರ್ಟ್ಸ್ಗಳಿರ್ತವೆ, ಪ್ಲೈನ್ ಸ್ಕರ್ಟ್ಸ್ಗಳು, ಕಾಟನ್ ಸ್ಕರ್ಟ್ಸ್ಗಳೆಲ್ಲ ಸಿಗುತ್ತೆ. ಮತ್ತು ಏನು ಹೇಳೋದು, ಈ ಕಡೆ ನಿಮಗೆ ನೋಡ್ತಾ ಇದ್ರೆ ಇದೆಲ್ಲ ಪ್ಲಾಜೋಸು, ಪ್ಲೈನ್ ಪ್ಲಾಜೋಸು ಇದೆ, ಮತ್ತು ವರ್ಕ್ಡ್ ಪ್ಲಾಜೋಸು, ಲೈಕ್ ಏನು ಹೇಳೋದು, ಸ್ಟಿಚ್ಡ್ ವರ್ಕ್ಡ್ ಅಂತ ಏನೇನೋ ಹೇಳ್ತಾ ಇದ್ದೀನಿ, ಸಾರಿ ಫ್ರೆಂಡ್ಸ್. ಪ್ಲೈನ್ ಪ್ಲಾಜೋಸು ಇದೆ, ಮತ್ತು ಎಂಬ್ರಾಯ್ಡ್ರಿ ಮಾಡಿರುವಂಥ ಪ್ಲಾಜೋಸ್ಗಳು ಸಹ ಸಿಗುತ್ತೆ. ಆ್ಯಂಡ್ ಈ ಕಡೆ ನೀವು ನೋಡ್ತಾ ಇದ್ರೆ ಪ್ರಿಂಟೆಡ್ ದುಪ್ಪಟ ಅಲ್ಲ ರೀ, ಏನು ರೀ ಅದು, ಹಾಂ, ಸ್ಕರ್ಟ್ಸ್ಗಳು ಕೂಡ ಅವೈಲಬಲ್ ಇದೆ. ಇದೆಲ್ಲ ಕೂಡ ಅಷ್ಟೇ, ಬಿಲೋ 100 ರೇಂಜಲ್ಲಿ ಬರುವಂಥದ್ದಾಗಿರುತ್ತೆ. ತುಂಬಾ ಸೂಪರ್ ಆಗಿರುವಂಥ ಕ್ವಾಲಿಟಿಯಲ್ಲಿ ಇದು ಕೂಡ ನಮಗೆ ಸೆಲ್ ಮಾಡ್ತಾ ಇದ್ದಾರೆ. ಸೊ ವಿಡಿಯೋ ಮುಗಿಸುವಂಥ ಸಮಯ ಬಂದುಬಿಡ್ತು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಹತ್ರ ಏನಾದರೂ ಹೇಳಬೇಕಾಗಿರೋ ಕಾಮೆಂಟ್ನಲ್ಲಿ ಹೇಳಿ. ಎಲ್ಲದಕ್ಕಿಂತ ಮೇಲಾಗಿ ಮೋಡೋನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಒಂದೇ ಒಂದು ಸತಿ ಚಿಕ್ಕಪೇಟೆಯಲ್ಲಿರುವಂಥ ಆಧುನಿಕ್ ಡ್ರೆಸ್ ಲೈನ್ ಶಾಪ್ಗೆ ವಿಸಿಟ್ ಮಾಡಿ, ಅವ್ರ ಹತ್ರ ಇರುವಂಥ ಕಲೆಕ್ಷನ್ನ ಚೆಕ್ ಮಾಡಿ. ಇದು ನೋಡ್ರಿ, ಬ್ರ್ಯಾಂಡೆಡ್ ಲೆಗ್ಗಿನ್ಸ್ಗಳು ಎಷ್ಟು ಸೂಪರ್ ಆಗಿದೆ ಅಂತ. ಫುಲ್ಲಿ ಸ್ಟ್ರೆಚಬಲ್, ಒಳ್ಳೆ ಕ್ವಾಲಿಟಿಯಲ್ಲಿ ತುಂಬಾ ವೆರೈಟಿಯಾಗಿ ಸಕ್ಕದಾಗಿ ಬಂದಿದೆ, ಸೂಪರ್ ಅಲ್ಲ. ಸೊ ಅಷ್ಟೇ ಫ್ರೆಂಡ್ಸ್, ಬಾಯ್ 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 ಬಾಯ್.